हेलो स्टूडेंट्स, नम्म शिक्षण सचिव नागेश अवरु 9ರಿಂದ 12ನೇ ತರಗತಿಯ ವರೆಗಿನ ಕ್ಲಾಸ್ಗಳು ಪ್ರಾರಂಭ ಆಗುತ್ತೆ ಅಂತ ಆದೇಶ ಕೊಟ್ಟ ಮೇಲೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಸಹಿತ ಎಲ್ಲ ಪಾಠ ಪ್ರವಚನ ಒಂದು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಇಲ್ಲದೆ ತೊಂದರೆ ಆಗಿದೆ. ಅದರಿಂದ ಈ ಸತಿ ಖಂಡಿತ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದು ಕೇಳಿ ಕೆಲವರಿಗೆಲ್ಲ ಟೆನ್ಷನ್ ಆಗಿದೆ, ಮತ್ತೆ ಕೆಲವರಿಗೆಲ್ಲ ಬಹಳ ಖುಷಿ ಆಗಿದೆ. ಈ ಸತಿ ಸ್ಟೂಡೆಂಟ್ಸ್ ಜೊತೆಗೆ ಪೇರೆಂಟ್ಸ್ ಸಹಿತ ಮೆಸೇಜ್ಗಳು ಮಾಡಿದ್ದೀರಾ, ಕ್ಲಾಸಸ್ ಕಮೆಂಟ್ಸ್ ಆಗೋ ವಿಷಯದಲ್ಲಿ ಒಂದು ಅಪ್ಡೇಟ್ ಮಾಡಿ ಅಂತ. ಗ್ರೀನ್ಸ್ ಇನ್ನೋವೇಟರ್ ಚಾನಲ್ ಶಿಕ್ಷಣ, ಕಲಿಕೆ ಮತ್ತು ಸ್ಫೂರ್ತಿದಾಯಕ ವಿಷಯಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕರೋನಾ ನಂತರ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿ ಕಮ್ಮಿ ಆಗಿದೆ, ಯಾಕಂದರೆ ಆನ್ಲೈನ್ ತರಗತಿಗಳು ಸರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ಅರ್ಥ ಆಗೋ ಸನ್ನಿವೇಶಗಳಲ್ಲಿ ನೆಟ್ವರ್ಕ್ ಇರ್ತಾ ಇಲ್ಲ. ಕರೋನಾ ನಂತರ ವಿದ್ಯಾರ್ಥಿಗಳನ್ನ 3 ವಿಧವಾಗಿ ವರ್ಗೀಕರಣ ಮಾಡ್ಬೋದು. ಮೊದಲನೇ ವರ್ಗದವರು ಕರೋನಾ ಇರಲಿ ಅಥವಾ ಕರೋನಾ ಇಲ್ಲದೇ ಇರಲಿ, ಕಾಲೇಜ್ ಲೆಕ್ಚರರ್ಸ್ ಇರಲಿ, ಸರಿಗೆ ಪಾಠ ಮಾಡಲಿ ಸರಿಗೆ ಪಾಠ ಮಾಡದೇ ಇರಲಿ, ನಾವು ತರಗತಿಗಳಿಗೆ ಹೋಗಲೇಬೇಕು ಅಂತ ಹೇಳೋರು. ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು ನಾವೇನೇ ಆಗಲಿ ನಾವು ತರಗತಿಗೆ ಅಟೆಂಡ್ ಮಾಡಲ್ಲ, ನಾವು ಅಟೆಂಡ್ ಮಾಡೋದೇ ಆನ್ಲೈನ್ ಕ್ಲಾಸಸ್ಸು. ಆನ್ಲೈನ್ ಕ್ಲಾಸಸ್ ಅರ್ಥ ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ, ನಾವು ವ್ಯಾಕ್ಸಿನೇಷನ್ ಬರೋ ತನಕ ಅಟೆಂಡ್ ಮಾಡಲ್ಲ ಅಂತ ಸ್ವಲ್ಪ ಹಠ ಮಾಡೋ ವಿದ್ಯಾರ್ಥಿಗಳು. ಇನ್ನೊಂದು ವರ್ಗದವರು ಹೇಗಿರ್ತಾರೆ, ಇರು ಎಲ್ಲವರೆಲ್ಲ ಹೋಗ್ಬಿಟ್ಟು ಬರಲಿ, ತರಗತಿಗಳನ್ನ ಅಟೆಂಡ್ ಮಾಡಲಿ, ಏನೂ ತೊಂದರೆ ಆಗದೆ ಇದ್ರೆ ಅವರಿಗೆ ಆಮೇಲೆ ನಾವು ಅಟೆಂಡ್ ಮಾಡೋ ಯೋಚನೆ ಮಾಡೋಣ ಅಂತ. ಕರೋನಾ ನಂತರ ಪೇರೆಂಟ್ಸ್ ಸಹಿತ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವು ಪೇರೆಂಟ್ಸು ಮನೆಯಲ್ಲಿದ್ದು ಇದ್ದು ಅವನೇನು ಕಲಿತಾ ಇಲ್ಲ, ಟಿ ವಿ ನೋಡ್ತಾ ಇರ್ತಾರೆ ಅಥವಾ ಮೊಬೈಲ್ ನೋಡ್ತಾ ಇರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ, ಸಮಯನ ಬಹಳ ವ್ಯರ್ಥ ಮಾಡ್ತಾರೆ. ಏನು ಓದ್ತಾರೋ ಏನು ಬಿಡ್ತಾರೋ ನಮ್ಗೆ ಗೊತ್ತಾಗಲ್ಲ, ಏನೇ ಆದರೂ ಪರವಾಗಿಲ್ಲ, ತರಗತಿಗಳನ್ನ ಅಟೆಂಡ್ ಮಾಡಬೇಕು, ತರಗತಿ ಪ್ರಾರಂಭ ಆಗಲಿ ಅಂತಾರೆ. ಇನ್ನೊಂದು ವರ್ಗದ ಪೋಷಕರು, ಅಯ್ಯೋ ತರಗತಿ ಪ್ರಾರಂಭ ಆಗಲಿ ಬಿಡಲಿ, ನಮಗೆ ನಮ್ಮ ಮಕ್ಕಳ ಜೀವ ಬಹಳ ಮುಖ್ಯ, ನಾವು ಕರೋನಾ ಕಮ್ಮಿ ಆಗೋ ತನಕ ನಾವು ತರಗತಿ ಕಳಿಸಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಕೆಲವು ಪೇರೆಂಟ್ಸೇ ಹಠ ಮಾಡ್ತಾ ಇರ್ತಾರೆ. ಇನ್ನೊಂದು ವರ್ಗದ ಪೋಷಕರು ತರಗತಿಗಳಲ್ಲಿ ಹೇಗೆ SOP ಫಾಲೋ ಮಾಡ್ತಾರೆ, ಸ್ಯಾನಿಟೈಸ್ ಮಾಡ್ತಾ ಇರ್ತಾರ ಮಕ್ಕಳು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾರ, ಮಾಸ್ಕ್ ಹಾಕ್ಕೊಳ್ತಾರ, ಯಾರಿಗೂ ಏನು ಕಾಫು ಕೋಲ್ಡು ಏನು ಆಗಲ್ವಾ. ಸೊ ಇದೆಲ್ಲ ನೋಡಿಕೊಂಡು ಒಂದು ವಾರ 10 ದಿನ ಆದಮೇಲೆ ನಮ್ಮ ಮಕ್ಕಳನ್ನ ತರಗತಿಗೆ ಕಳಿಸೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇದ್ರ ಮಧ್ಯೆ ಮೀಡಿಯಾಗಳು ದೊಡ್ಡ ಪಾತ್ರ ವಹಿಸಿದೆ. ಕೆಲವು ಮೀಡಿಯಾಗಳು ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಬೇಕು, ಕಲಿಕೆಯಲ್ಲಿ ಮುಂದುವರಿಸಬೇಕು, ಶೈಕ್ಷಣಿಕ ಚಟುವಟಿಕೆ ಇಲ್ಲದೇ ಇದ್ದರೆ ಅಥವಾ ತರಗತಿಗಳು ಅಟೆಂಡ್ ಮಾಡದೇ ಇದ್ದರೆ ಮಾನಸಿಕ ಖಿನ್ನತೆ ಹೊಂದ್ತಾರೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳನ್ನ ತರಗತಿಗೆ ಹೋಗೋಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಇನ್ನು ಕೆಲವು ಮೀಡಿಯಾಗಳು, ಪೋಷಕರೇ ಎಚ್ಚರ, ಕೊರೋನಾ 3ನೇ ಅಲೆ ನಮ್ಮ ದೇಶಕ್ಕೆ ಬರ್ತಿದೆ, ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿದ್ದೀರಾ, ಎಚ್ಚರ ಎಚ್ಚರ ಅಂತ ಅಂದ್ಬಿಟ್ಟು ಅವಾಗವಾಗ ಹೆದರಿಸೋದು. ಪೇರೆಂಟ್ಸ್ಗೂ ಭಯ, ಸ್ಟೂಡೆಂಟ್ಸ್ಗೂ ಭಯ. ಇನ್ನು ಕೆಲವು ಮೀಡಿಯಾಗಳು ತುಂಬ ಜಾಣತನದಿಂದ ಹೇಳ್ತಾರೆ, ಶಿಕ್ಷಣ ಸಚಿವರ ಆದೇಶ, ಸರ್ಕಾರದ ಆದೇಶ, ತರಗತಿ ಪ್ರಾರಂಭವಾಗುತ್ತದೆ, ಕರೋನಾ 3ನೇ ಅಲೆ ಬರುತ್ತಿದೆ, ನಿಮ್ಮ ಮಕ್ಕಳ ಓದಿಗೆ ನೀವೇ ಜವಾಬ್ದಾರಿ ಅಂತ ಅಂದ್ಬಿಟ್ಟು ಡಮ್ಮಿಯಾಗಿದ್ಬಿಡ್ತಾರೆ. ಎನ್ಕರೇಜು ಮಾಡಲ್ಲ, ಹೋಗಬೇಡಿ ಅಂತ ಅಂದ್ಬಿಟ್ಟು ಹೆದರಿಸೋದು ಇಲ್ಲ. ಶಿಕ್ಷಣ ಸಂಸ್ಥೆಗಳೇನು ಮಾಡ್ತಾ ಇರುತ್ತೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು, ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ಶಿಕ್ಷಣ ಸಚಿವರು ಅಥವಾ ಶಿಕ್ಷಣ ಇಲಾಖೆ ಯಾವಾಗ ಹೇಳುತ್ತೋ ಆವಾಗ ಪ್ರಾರಂಭ ಮಾಡಿಬಿಡ್ತಾರೆ. ಸ್ವಲ್ಪ ದೊಡ್ಡ ದೊಡ್ಡ ಸ್ಕೂಲ್ಸ್ ಇರುತ್ತಲ್ಲ, ಅವರೆಲ್ಲ ಆಲ್ರೆಡಿ ಶೆಡ್ಯೂಲ್ ಮಾಡಿಬಿಟ್ಟಿದ್ದಾರೆ, ಇಷ್ಟು ದಿನ ನಾವು ಆನ್ಲೈನಲ್ಲಿ ಇಷ್ಟು ಪೋರ್ಷನ್ಸ್ ಮುಗಿಸ್ತೀವಿ ಅಂತ ಅಂದ್ಬಿಟ್ಟು. ಅಲ್ಲಿಗೆ ವಿದ್ಯಾರ್ಥಿಗಳು ಬೇಕಾದಷ್ಟು ಜನ ಬಸ್ಸುಗಳಲ್ಲಿ ಬರೋರು ಇರ್ತಾರೆ. ಅಂತಹ ಸಮಯದಲ್ಲಿ ಕೆಲವು ಪ್ರೈವೇಟ್ ಸ್ಕೂಲ್ಸ್ ಅವರು ಕ್ಲಾಸಸ್ಸು ಕಮೆಂಟ್ಸ್ ಮಾಡೋಕ್ಕೆ ಆಗದೇ ಇರ್ಬೋದು, ಅಂದರೆ ಅವ್ರಿಗೆಲ್ಲನೂ ಆನ್ಲೈನ್ ಕ್ಲಾಸಸ್ಸೇ ಆಗ್ತಾ ಇರುತ್ತೆ. ಬಟ್ ಎಷ್ಟೊಂದು ಬಡ್ಜೆಟ್ ಸ್ಕೂಲ್ಸ್ ಎಲ್ಲ ಇರುತ್ತೆ, ಅವ್ರಿಗೆಲ್ಲನೂ ಇನ್ನೂ ಸ್ಟೂಡೆಂಟ್ಸೇ ಬಂದಿರಲ್ಲ. ಸೊ ಶಾಲೆ ತೆರೆದ್ರೆ ಅಡ್ಮಿಷನ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ ಬರ್ಬೋದು,
ಸ್ಟೂಡೆಂಟ್ಸ್ಗೆ ಕಲಿಕೆ ತುಂಬ ಇಂಪಾರ್ಟೆಂಟು. ಒಂದು ವಾರ ಬರೆದಿದ್ದೇನೆ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹಿಂದೆ ಉಳಿದು ಬಿಡ್ತಾರೆ. ಇನ್ನು ಒಂದೂವರೆ ವರ್ಷದಿಂದ ಸರಿಗೆ ಅವರಿಗೆ ಶಿಕ್ಷಣ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸೋದೇ ಟೀಚರ್ಸ್ಗೆ ಒಂದು ದೊಡ್ಡ ಸವಾಲಾಗಿರುತ್ತೆ. ಸೊ ಆದ್ದರಿಂದ ಈವನ್ ಬಡ್ಜೆಟ್ ಪ್ರೈವೇಟ್ ಸ್ಕೂಲ್ಸ್ಗೆ ಸೊ ಓಪನ್ ಮಾಡೋಣ ಅಂತ ಚಿಂತನೆ ಹೊಡೆಸಿರುತ್ತೆ. ಏನಕ್ಕೆ ಈ ಥರ ಬೇರೆ ಬೇರೆ ಚಿಂತನೆಗಳು ಬರ್ತಾ ಇದೆ ಎಲ್ಲರ ಮನಸ್ಸಲ್ಲೂ? ಒಂದು ಕಾರಣ ಏನಂದರೆ, ಕೊರೋನಾ ಮಹಾಮಾರಿ ಮೂರನೇ ಅಲೆ ಮಕ್ಕಳಿಗೆ ಅಪ್ಪಳಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅವಾಗವಾಗ ಸುದ್ದಿ ಬರ್ತಾ ಇರೋದು. ನಮ್ಮ ಆರೋಗ್ಯ ತಜ್ಞರು ಸಹಿತ ಇಲ್ಲ, ಮಕ್ಕಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಕಾರಣ ಆಯಿತು. ಅಂದರೆ ಇನ್ನೊಂದು ಕಾರಣ, ನಮ್ಮ ಶಿಕ್ಷಣ ಮಂತ್ರಿಗಳಾಗಲಿ ಶಿಕ್ಷಣ ಇಲಾಖೆಗಾಗಲಿ ಯಾವುದೇ ಒಂದು ಸಮಂಜಸವಾದ ಉತ್ತರ ಕೊಡಲ್ಲ. ಅಕಸ್ಮಾತ್ ಕರೋನಾ ಬಂದರೆ ಆ ಶಾಲೆ ಅಥವಾ ಆ ಕಾಲೇಜನ್ನ ಒಂದು ವಾರ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು ವಿದ್ಯಾರ್ಥಿಗೆ ಬಂದಾಗ ಒಂದು ವಾರ ಕ್ಲೋಸ್ ಮಾಡಾಯಿತು, ಮುಂದಿನ ವಾರ ಇನ್ನೊಂದು ವಿದ್ಯಾರ್ಥಿಗೆ ಬರುತ್ತೆ ಅಂದ್ಕೊಳ್ಳಿ, ಆ ವಾರನ ಕ್ಲೋಸ್ ಮಾಡಬೇಕಾ? ಒಂದಲ್ಲ ಒಂದು ವಿದ್ಯಾರ್ಥಿಗೆ ಕರೋನಾ ಬರ್ತಾನೆ ಇರುತ್ತೆ. ಅಂದರೆ ಕಂಟಿನ್ಯೂಸು ಶಿಕ್ಷಣ ಸಂಸ್ಥೆ ಕ್ಲೋಸ್ ಆಗಿರಬೇಕಾ? ಉತ್ತರ ಇಲ್ಲ ಅವ್ರ ಹತ್ರ. ಗೊಂದಲದ ಗೂಡಾಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ. ಮೊಬೈಲು ನೀರಿಗೆ ಬಿದ್ದರು ಅಥವಾ ಮೊಬೈಲ್ ಮೇಲೆ ನಾವು ನೀರು ಸುರಿದ್ರೂ ಮೊಬೈಲ್ಗೆ ತೊಂದರೆ, ಪೋಷಕರು ಬೇಡ ಅಂತಂದ್ರೂ ಅಥವಾ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತಂದ್ರೂ, ವಿದ್ಯಾರ್ಥಿಗಳೇ ವ್ಯಾಕ್ಸಿನೇಷನ್ ಆದಮೇಲೆ ಬರ್ತೀನಿ ಅಂತ ಅಂದ್ರೂ ತೊಂದರೆ ಆಗೋದು ವಿದ್ಯಾರ್ಥಿಗಳಿಗೆ, ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ. ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರಂತೇನೇಯ, ವೈರಸ್ಗಳ ಜೊತೆ ಜೀವನ ಮಾಡಿ ಕರೋನಾ ರೋಗಕ್ಕೆ ಅಂಜಿದರಂತೇನೆಯ. ಅಂದರೆ ಸುತ್ತ ವೈರಸ್ಗಳಿದೆ, ಬ್ಯಾಕ್ಟೀರಿಯಾ ಇದೆ, ಎಲ್ಲ ಇದ್ಕೊಂಡು ಜೀವನ ಮಾಡಿಕೊಂಡು ನಾವು ಕರೋನಾಗೆ ಹೆದರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ವಿದ್ಯಾರ್ಥಿಗಳು ಅಥವಾ ಪೋಷಕರ ಮನಸ್ಸಿಂದ ಈ ಕರೋನಾ ಹೆಮ್ಮಾರಿಯ ಭಯಾನ ದೂರ ಮಾಡಬೇಕು ಅಂತಂದರೆ, ಪೋಷಕರು ವಿದ್ಯಾರ್ಥಿಗಳಿಗೆ ಮೊದಲಾಗಿ ಒಳ್ಳೆಯ ಆಹಾರ ಪದ್ಧತಿ, ಜೀವನ ಶೈಲಿ ಕಲಿಸಬೇಕು. ವಿದ್ಯಾರ್ಥಿಗಳು ತರಗತಿಗಳಿಗೆ ಬಂದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಆಗಾಗ ಕೈಗಳನ್ನು ತೊಳ್ಕೊಳ್ಳೋದು, ಮಾಸ್ಕ್ ಧರಿಸ್ಕೊಂಡಿರೋದು, ಆ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳಿಗೆ ಪೋಷಕರು ಹೇಳ್ಕೊಡ್ಬೇಕು, ಶಿಕ್ಷಣ ಸಂಸ್ಥೆಗಳು ಹೇಳ್ಕೊಡ್ಬೇಕು. ಜ್ವರ, ಕೆಮ್ಮು, ಮಲೇರಿಯಾ, ಕಾಲರ, ಡೆಂಗ್ಯೂ ಜ್ವರಗಳು ಬಂದರೆ ಹೇಗೆ ವಾಸಿ ಆಗ್ತಾ ಇತ್ತೋ ಹಾಗೇ ಕರೋನಾ ಬಂದ್ರೂ ವಾಸಿ ಆಗುತ್ತೆ ಅನ್ನೋ ಧೈರ್ಯ ಬರಬೇಕು. ಆ ಧೈರ್ಯ ಬರಬೇಕಾದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು. ವ್ಯಾಕ್ಸಿನೇಷನ್ ಹಾಕಿಸಿದ ಮೇಲೆ ಈವನ್ ಪೇರೆಂಟ್ಸ್ಗೂ ತಮ್ಮ ಮಕ್ಕಳನ್ನ ತರಗತಿಗಳಿಗೆ ಕಳಿಸೋಕ್ಕೆ ಧೈರ್ಯ ಬರುತ್ತೆ. ನಂತರ ಶಿಕ್ಷಣ ಸಂಸ್ಥೆಗಳು ಸಹ ಧೈರ್ಯದಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ತಾಂತ್ರಿಕತೆಗೆ ತಲೆಬಾಗಿ ತಮ್ಮ ಸಮಯವನ್ನು ಸೋಷಿಯಲ್ ಮೀಡಿಯಾ ಲೈಕ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ನಲ್ಲಿ ವ್ಯರ್ಥ ಮಾಡ್ತಾ ಇದ್ದಾರೆ. ತರಗತಿ ಪ್ರಾರಂಭವಾದ ನಂತರ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಯೋಚನೆಗಳನ್ನು ಮಾಡುವುದು ಕಲಿಸುವುದೇ ಒಂದು ದೊಡ್ಡ ಸವಾಲಾಗಿದೆ. ಶೈಕ್ಷಣಿಕ ವ್ಯವಸ್ಥೆ ಪ್ರಾರಂಭವಾದಾಗ ವಿದ್ಯಾರ್ಥಿಗಳನ್ನು ತರಗತಿಗಳಿಗೆ ಕಳಿಸುವುದು ಪೋಷಕರ, ಶಿಕ್ಷಕರ, ಶಿಕ್ಷಣ ಇಲಾಖೆಯ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಬಹುದೊಡ್ಡ ಜವಾಬ್ದಾರಿಯಾಗಿದೆ. ರಾಷ್ಟ್ರದ ಸಂಪತ್ತಾಗಿರುವ ಇಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ, ಆತ್ಮವಿಶ್ವಾಸ ಅಧಿಕಗೊಳಿಸಿ, ಪ್ರೋತ್ಸಾಹ ನೀಡಿ ಭಾರತ ರಾಷ್ಟ್ರವನ್ನು ಶ್ರೇಷ್ಠ ರಾಷ್ಟ್ರ ಮತ್ತು ಬಲಿಷ್ಠ ರಾಷ್ಟ್ರವಾಗಿ ನಿರ್ಮಾಣ ಮಾಡಲು ಎಲ್ಲರೂ ಒಗ್ಗೂಡೋಣ. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ನಮ್ಮ ದೇಶದ ಸಂಪತ್ತುಗಳು. ವಿದ್ಯಾರ್ಥಿಗಳೆಂಬ ಈ ರಾಷ್ಟ್ರದ ಸಂಪತ್ತನ್ನು ರಕ್ಷಿಸಿ ಅಭಿವೃದ್ಧಿಗೊಳಿಸಿ ರಾಷ್ಟ್ರದ ನಿರ್ಮಾಣದಲ್ಲಿ ಎಲ್ಲರೂ ಮುಖ್ಯ ಪಾತ್ರ ವಹಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.